श्री गुरुभ्यो नमः। हरिः ओम। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम पहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजैव प्रणेतारं वंदे विजयदं हरिं करोतु मम कल्याणं हरिर्हयमुकाविदः गुरुश्च मध्वनामा मे वरदोस्तु निरन्तरं वाणिते करवाण्यं वचरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रयेद् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। ನವರಾತ್ರಿಯ ಅತ್ಯಂತ ಪರಮ ಪವಿತ್ರವಾಗಿರುವಂತಹ ದಿವಸ ವಿಜಯದ ದಶಮಿ ಅಂತ ಪ್ರಖ್ಯಾತವಾಗಿರುವಂಥದ್ದು. ಆ ದಶಮಿ ದಿವಸ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು, ಏನು ಮಾಡಬೇಕು ವಿಜಯದಶಮಿ ದಿವಸ ಅಂತ ಕೇಳಿದರೆ, ಅತ್ಯಂತ ಪವಿತ್ರವಾಗಿರುವಂತಹ ವಿಜಯದಶಮಿ ಆಶ್ವಿನ ಮಾಸದ ಶುಕ್ಲಪಕ್ಷದ ದಶಮಿ, ಅದು ವಿಜಯೋತ್ಸವ ಆಗಿರುವಂತಹ ದಿವಸ. ನಕ್ಷತ್ರಗಳು ಉತ್ತಮವಾಗಿರುವಂತಹ ನಕ್ಷತ್ರಗಳು, ಆ ದಿವಸ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ವಿಜಯೋ ನಾಮ ಕಾಲೋಯಂ ಸರ್ವಕಾರ್ಯಾರ್ಥ ಸಾಧಕ. ಭವಿಷ್ಯೋತ್ತರ ಪುರಾಣ ನಮಗೆ ತಿಳಿಸ್ತಾ ಇದೆ, ವಿಜಯ ವಿಜಯ ಅಂತ ದಶಮಿಗೆ ಕರೀತಾ ಇದ್ದಾರೆ. ದಶಮ್ಯಾಂ ತು ನರೈ ಸಮ್ಯಕ್, ಯಾರು ವಿಧಿವಿಧಾನಪೂರ್ವಕವಾಗಿ ಅವತ್ತು ಪೂಜೆಯನ್ನು ಮಾಡ್ತಾರೋ ಅವರಿಗೇನಾಗ್ತಾ ಇದೆ, ಮೋಕ್ಷಾರ್ಥಿ ವಿಜಯಾರ್ಥಂಬ ಪೂರ್ವೋಕ್ತ ವಿಧಿನಾ ನರೈಹಿ. ಈ ಹಿಂದೆಲ್ಲ ಹೇಳಿರೋ ರೀತಿಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಯಾರು ಅವತ್ತು ಭಗವಂತನ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯಲ್ಲಿ ವಿಜಯವನ್ನು ಕೊಡುವಂಥದ್ದು ಅದು ವಿಜಯದಶಮಿ. ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ, ಅವತ್ತಿನ ದಿವಸ ಬಹಳ ಮುಖ್ಯವಾಗಿರುವಂತಹ ಕೆಲಸ ಏನು ಅಂತ ಕೇಳಿದರೆ, ವಿಜಯದ ನಿಲ್ಲಿಸಬೇಕು. ವಿಜಯದ ಶಮಿ ಏನು ಹಾಗಂದರೆ, ವಿಜಯವನ್ನು ಕೊಡುವಂತಹ ಶಮಿ, ಶಮಿ ವೃಕ್ಷದ ಪೂಜೆಯನ್ನು ಮಾಡಬೇಕು. ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಗತ್ವಾ ನಗರ ಸೀಮಾಂತಂ, ಎಲ್ಲಿ ಪೂಜಾ ಮಾಡಬೇಕದನ್ನು. ಇವತ್ತೆಲ್ಲ ಸಿಟಿಯಾಗಿದೆ, ಊರು ಬೆಳೆದಿದೆ, ಹಾಗಾಗಿ ಆ ಎಲ್ಲ ಅವಕಾಶಗಳನ್ನು ನಾವು ಕಳ್ಕೊಂಡಿದ್ದೀವಿ. ವಿಜಯವನ್ನು ಬಯಸುವಂಥವ್ರು ವಿಶೇಷವಾಗಿ ಹಿಂದಿನ ದಿವಸ ನವಮಿ ದಿವಸ ವಿಶೇಷವಾಗಿ ಆಯುಧ ಪೂಜೆಯನ್ನು ಮಾಡಿರ್ತೀರಿ, ಮೊದಲ ದಿವಸ ದುಂದುಬಿಗಳು ನಗಾರಿಗಳ ಮೂಲಕವಾಗಿ ಆನೆ ಮತ್ತು ಅಶ್ವ ಕುದುರೆ ಸಹಿತವಾಗಿ ಪುರೋಹಿತರ ಸಹಿತವಾಗಿ ಪೂರ್ವಾಭಿಮುಖವಾಗಿ ಊರಿನ ಕೊನೆಯ ಭಾಗಕ್ಕೆ ಸೀಮೋಲ್ಲಂಘನ ಅತ್ಯಂತ ಪ್ರಖ್ಯಾತವಾಗಿರುವಂಥದ್ದು. ಸೀಮೆಯನ್ನು ಊರು ಮುಗಿತದಲ್ಲ ಆ ಪ್ರದೇಶದಲ್ಲಿ ಹೋಗಿ ವಾಸ್ತು ಪೂಜೆಯನ್ನು ಮಾಡಿ ವಿಶೇಷವಾಗಿ ದಿಕ್ಪಾಲಕರ ಆರಾಧನೆಯನ್ನು ಮಾಡಿ ಪೌರಾಣಿಕ ಮಂತ್ರಗಳಿಂದ ಆ ಶಮಿ ವೃಕ್ಷವನ್ನು ಪೂಜಾ ಮಾಡಬೇಕು ಅಂತ ಹೇಳ್ತಾರೆ. ಗತ್ವಾ ನಗರ ಸೀಮಾಂತಂ ವಾಸ್ತು ಪೂಜಾಂ ಸಮಾಚರೇತ್, ವಾಸ್ತು ದೇವತೆಗಳನ್ನು ಪೂಜಾ ಮಾಡಿ ದಿಕ್ಪಾಲಕರನ್ನು ಪೂಜಾ ಮಾಡಿ ಮಂತ್ರೈರ್ ವೈದಿಕ ಪೌರಾಣೈಹಿ ಪೂಜೆಯಶ್ಚ ಶಮೀತರುಂ. ತರು ಅಂದ್ರೆ ಮರ, ಆ ಗಿಡವನ್ನು ಮರವನ್ನು ಆ ಶಮಿ ವೃಕ್ಷವನ್ನು ಪೂಜಾ ಮಾಡಿ ತೆಗೆದುಕೊಳ್ಳು ಬರಬೇಕಪ್ಪ, ಬನ್ನಿ ಅಂತ ಕರೀತಾರೆ ಸಾಮಾನ್ಯ ಭಾಷೆಯಲ್ಲಿ. ಆ ಬನ್ನಿಯನ್ನು ಸ್ವೀಕಾರ ಮಾಡೋ ವಿಧಿವಿಧಾನವನ್ನು ತಿಳಿಸ್ತಾರೆ ಬಹಳ ಸುಂದರವಾಗಿ. ಸರ್ವೇ ಜನ ಗ್ರಾಮಾತ್ ಬಹಿರ್, ಅಂದರೆ ಎಲ್ಲ ಜನರು ಬಂಧು ಬಾಂಧವರಿಂದ ಕೂಡಿಕೊಂಡು ಸರ್ವೇ ಜನರು ಊರಿನ ಹೊರಭಾಗದಲ್ಲಿ ಈಶಾನ್ಯ ದಿಕ್ಕಿಗೆ ಹೋಗಿ ಶಮಿ ಪೂಜಾ ಮಾಡಬೇಕು ಅಂತ ಹೇಳ್ತಾರೆ. ಸೀಮೋಲ್ಲಂಘನಂತೂ ಶಮಿ ಪೂಜಾಯ ಪೂರ್ವ ಮನಂತರಂ ವಾ ಕಾರ್ಯಂ ಅಂತ ಹೇಳ್ತಾರೆ. ಅಂದರೆ ಶಮೀಯುಕ್ತವಾಗಿರುವಂತಹ ಅವತ್ತಿನ ದಿವಸ ಭಾರೀ ಶ್ರೇಷ್ಠವಾಗಿರುವಂಥದ್ದು, ಶಮಿ ಪೂಜೆಯನ್ನು ಮಾಡಬೇಕು. ಶಮೀಯುಕ್ತಂ ಜಗನ್ನಾಥಂ ಭಕ್ತಾನಾಂ ಅಭಯಂಕರಂ ಅರ್ಚಯಿತ್ವಾ ಶಮೀವೃಕ್ಷಾಂ ಅರ್ಚಯೇಶ್ಚ ತದಃಪುನಃ ಅಂತ ಹೇಳದ ಹಾಗೆ, ವಿಜಯದಶಮಿ ದಿವಸ ಸಾಯಂಕಾಲ ಎಲ್ಲರೂ ಆ ಶಮೀವೃಕ್ಷವನ್ನು ಪೂಜಾ ಮಾಡಬೇಕು. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ, ಶಮೀ ಪೂಜಾಂಕರಿಷ್ಯೆ ಅಂತ ಸಂಕಲ್ಪವನ್ನು ಮಾಡಿ
ಪೂಜೆಗೆ ಒಂದು ಮಂತ್ರ ಹೇಳ್ತಾರೆ, ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಆ ಮಂತ್ರವನ್ನ ನೋಡೋಣ. ಅಮಂಗಲಾನಾಂ ಶಮನೀ, ಯಾರು ಶಮೀವೃಕ್ಷವನ್ನ ಪೂಜಾ ಮಾಡ್ತಾರೋ ಅವರಿಗೆ ಯಾವಾಗಲೂ ಮಂಗಲ ಉಂಟು ಮಾಡುವಂತಹ ಒಂದು ವೃಕ್ಷ ಅದು ಶಮೀವೃಕ್ಷ. ಅಮಂಗಲಾನಾಂ ಶಮನೀಂ, ಶಮನ ಅಂದ್ರೆ ನಾಶ ಮಾಡುವಂಥದ್ದು, ಅಮಂಗಲವನ್ನ ಕಳೆದು ಮಂಗಲವನ್ನು ಉಂಟು ಮಾಡುವಂಥದ್ದು. ಶಮನೀಂ ದುಷ್ಕೃತಸ್ಯ ಚ, ಎಷ್ಟೋ ಪಾಪಗಳನ್ನು ಮಾಡಿದ್ದೀವಿ ನಾವು, ಒಂದು ಎರಡು ಪಾಪ ಅಲ್ಲ, ಆ ಎಲ್ಲ ಪಾಪಗಳ ಪರಿಹಾರ ಜೊತೆಗೆ ಮಂಗಲವನ್ನುಂಟು ಮಾಡುವಂಥದ್ದು. ದುಸ್ವಪ್ನ ನಾಶನೀಂ ಧನ್ಯಾಂ ಪ್ರಪದ್ದೇಹಂ ಶಮೀಂ ಶುಭಾಂ ಇತಿ ಶಮೀಂ ಧ್ಯಾನಾದಿಭಿ. ಎಲ್ಲ ಉಪಚಾರಗಳಿಂದ ಪೂಜೆಯನ್ನು ಮಾಡಿ ನೀರಾಜನಂ ಕೃತ್ವಾ ಮಂಗಳಾರತಿಯನ್ನು ಮಾಡಿ ಪ್ರಾರ್ಥನೆ ಮಾಡಬೇಕಂತೆ. ಬಹಳ ಪ್ರಖ್ಯಾತವಾಗಿರುವಂಥದ್ದು ಈ ಪೂಜಾ ಮಂತ್ರದಿಂದ. ಈ ಪೂಜಾ ಮಂತ್ರದಿಂದ ಆ ಶಮೀ ವೃಕ್ಷವನ್ನು ಪೂಜಾ ಮಾಡಬೇಕು. ಸಾಕ್ಷಾತ್ತಾಗಿ ಭಗವಂತ ನಾರಾಯಣ ಅಲ್ಲಿ ಕೂತಿರ್ತಾನೆ. ಪ್ರಾರ್ಥನೆ ಮಾಡಬೇಕಂತೆ ಶಮೀ ವೃಕ್ಷಕ್ಕೆ. ಏನು ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿದರೆ, ಶಮೀ ಶಮಯತೆ ಪಾಪಂ. ಶಮೀ ವೃಕ್ಷಕ್ಕೆ ನಾವು ಹೇಳಬೇಕಂತೆ, ನಾವು ಎಷ್ಟೋ ಪಾಪ ಮಾಡಿದ್ದೀವಿ, ಒಂದೇ ಜನ್ಮಕ್ಕಲ್ಲ ಜನ್ಮ ಜನ್ಮಾಂತರದಿಂದ ಪಾಪವನ್ನು ಮಾಡ್ತಾನೆ ಇದ್ದೀವಿ, ಪ್ರಾರಬ್ಧ ಆಗಾಮಿ ಅಂಥೇಳಿ ಆ ಪಾಪಗಳ ಒಂದು ಬೆಳವಣಿಗೆ ಆಗ್ತಾನೆ ಇದೆ. ಅಂತಹ ಪಾಪಗಳನ್ನು ಶಮೀ ಶಮಯತೆ ಪಾಪಂ, ಎಲ್ಲ ಪಾಪಗಳನ್ನು ಕತ್ತರಿಸಿ ಹಾಕು. ಶಮೀ ಲೋಹಿತ ಕಂಟಕ ಧಾರಣ್ಯ ಅರ್ಜುನ ಬಾಣಾನಾಂ ರಾಮಸ್ಯ ಪ್ರಿಯವಾದಿನಿ. ನಾವು ಮಹಾಭಾರತವನ್ನು ಶ್ರವಣ ಮಾಡಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ವಿರಾಟ ನಗರದ ಕಥೆಯನ್ನು ಕೇಳಿರೋರಿಗೆ ಮಹಾಭಾರತದಲ್ಲಿ ವರ್ಣನೆ ಮಾಡ್ತಾರೆ. ಅರ್ಜುನ ಬೃಹನ್ನಳೆಯಾಗಿರುವಂತಹ ಸಂದರ್ಭದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧದಲ್ಲಿ ಉತ್ತರ ಕುಮಾರ ಹೇಳಿ ಬರ್ತಾನೆ, ನಾನೆಲ್ಲರನ್ನು ಗೆದ್ಕೊಂಬರ್ತೀನಿ ಅಂತ ಬಂದ್ಬಿಡ್ತಾನೆ. ಆದರೆ ಎದುರಿಗಿರುವಂಥವರು ಸಾಮಾನ್ಯರಲ್ಲ, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಮಹಾಮಹಾ ರಥಿಗರೆಲ್ಲ ಬಂದಿದ್ದಾರೆ. ಇವನಿಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ, ತಿರುಗಿ ಹೋಗ್ಬೋಣ. ಅದಕ್ಕೆ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಿರ್ತಾರೆ. ಆ ಉತ್ತರ ಕುಮಾರ ಇದ್ದಾನಲ್ಲ, ಅವನ ಒಂದು ಸೈನ್ಯವನ್ನು ನೋಡಿ, ಆ ಮಹಾರಥಿಕರನ್ನು ನೋಡಿ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಆ ಸಂದರ್ಭದಲ್ಲಿ ಬೃಹನ್ನಳೆಯಾಗಿರುವಂತಹ ಅರ್ಜುನ ಅವನನ್ನು ಕರೆದುಕೊಂಡು ಹೋಗ್ತಾನೆ. ಎಲ್ಲಿಗೆ? ಇದೇ ಶಮೀ ವೃಕ್ಷದ ಹತ್ತಿರ. ಶಮೀ ವೃಕ್ಷದ ಹತ್ತಿರ ಕರ್ಕೊಂಡು ಹೋಗಿ ಅಲ್ಲಿ ಮೇಲ್ಗಡೆ ಇರುವಂತಹ ಒಂದು ಗಂಟಿದೆ, ಆ ಗಂಟನ್ನ ಇಳಿಸು ಅಂತಾನೆ. ಇವನಿಗೆ ಆಶ್ಚರ್ಯ, ಇವನೇನು ಗಂಟು ಇಳಿಸು ಅಂತಾನಲ್ಲ, ಏನಿದೆ ಅದರೊಳಗೆ ಅಂತ ಕೇಳಿದಾಗ, ಆ ಗಂಟಿನಲ್ಲಿ ಈ ಭೀಮಾರ್ಜುನರು ಎಲ್ಲ ಪಾಂಡವರು ಉಪಯೋಗಿಸುವಂತಹ ಆಯುಧಗಳಿದ್ದಾವೆ. ತನ್ನ ಗಾಂಧೀವ ಧನಸ್ಸಿದೆ ಅರ್ಜುನನಂದು, ಅದನ್ನು ತೆಗೆದುಕೊಡು ಅಂತಾನೆ. ಅದನ್ನು ನೋಡಿದ ಕೂಡಲೇ ಆಶ್ಚರ್ಯ, ಯಾರಿಗೆ? ಉತ್ತರ ಕುಮಾರನಿಗೆ. ಅಲ್ಲ, ಇವು ಸಾಮಾನ್ಯವಾದ ಅಸ್ತ್ರಶಸ್ತ್ರಗಳಲ್ಲ, ಭಾರೀ ಮಹಾಯೋಧರೇ ಬಳಸುವಂಥದ್ದಿದು, ಇದನ್ನು ನೋಡಿದರೆ ಗೊತ್ತಾಗ್ತಾ ಇದೆ, ನಿಜವಾಗ್ಲೂ ಹೇಳು ನೀನು ಯಾರು. ಆಗ ಅರ್ಜುನ ಹೇಳ್ತಾನೆ, ಬಾ ನಿನಗೆ ತೋರಿಸ್ತೀನಿ ಇವತ್ತು. ಬರ್ತಾನೆ. ಬಂದು ಅರ್ಜುನ ಏನು ಮಾಡ್ತಾನೆ, ತನ್ನ ಗಾಂಧೀವ ಧನಸ್ಸಿನ ಹೆದೆಯನ್ನು ಕಟ್ಟಿ ಒಂದ್ಸಾರಿ ಝಂಕಾರ ಮಾಡ್ತಾನೆ. ಭೂಮಂಡಲ ಅಳಗಾಡಿ ಹೋಗ್ತದೆ ಅರ್ಜುನನ ಪರಾಕ್ರಮ. ಅಂತಹ ಪರಾಕ್ರಮ, ಅಂತಹ ಅರ್ಜುನನ ಬಿಲ್ಲು ಬಾಣಗಳನ್ನು ಎಲ್ಲವನ್ನ, ಗದೆಯನ್ನು, ಭೀಮಸೇನ ದೇವರ ಗದೆಯನ್ನು ಧಾರಣೆ ಮಾಡಿರುವಂತಹದ್ದು ಆ ಶಮೀ ವೃಕ್ಷ. ಕರಿಷ್ಯಮಾಣ ಯಾತ್ರಾತು ಯಥಾಕಾಲಂ ಸುಖಾಮಯ ಸುಖಮ್ಮಯ ತತ್ರ ನಿರ್ವಿಘ್ನ ಕರ್ತೃತ್ವಂ ಭವ ಶ್ರೀರಾಮ ಪೂಜಿತೆ. ಇಷ್ಟೇ ಅಲ್ಲ, ಇನ್ನೂ ಒಂದು ವಿಶೇಷತೆ ಹೇಳ್ತಾರೆ ಈ ಶ್ರೀನಿವಾಸ ಕಲ್ಯಾಣದಲ್ಲಿ. ನಾವೆಲ್ಲ ಕಥೆಯನ್ನು ಕೇಳಿರೋರಿಗೆ ಈ 8-9 ದಿವಸ ಶ್ರೀನಿವಾಸ ಕಲ್ಯಾಣವನ್ನು ಶ್ರವಣ ಮಾಡ್ತಾರೆ. ಆ ಶ್ರೀನಿವಾಸ ಕಲ್ಯಾಣದಲ್ಲಿ ಕುಲದೇವ್ರು ಯಾರು ಅಂತ ಶ್ರೀನಿವಾಸ ದೇವರನ್ನು ಕೇಳಿದಾಗ, ನಮಗೆ ಮತ್ತು ಪಾಂಡವರಿಗೆ ಕುಲದೇವರು ಶಮೀ ವೃಕ್ಷ, ಶಮೀ ವೃಕ್ಷ ನಮ್ಮ ಕುಲದೇವರು ಅಂತ ಭಗವಂತ ಶ್ರೀನಿವಾಸ ಹೇಳೋದನ್ನು ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಕಾಣ್ತೀವಿ. ಅಷ್ಟು ಪರಮ ಪವಿತ್ರವಾಗಿರುವಂತಹ ಈ ಶಮೀ ವೃಕ್ಷಕ್ಕೆ ಪ್ರಾರ್ಥನೆಯನ್ನು ಮಾಡಬೇಕು. ಶಮೀ ಕಮಲ ಪತ್ರಾಕ್ಷಿ ಶಮೀ ಕಂಟಕಧಾರಿಣಿ ಆರೋಹತು ಶಮೀಂ ಲಕ್ಷ್ಮೀಂ ತೃಣಾಮ ಆಯುಷ್ಯ ವರ್ಧನಿ. ಯಾರು ಈ ಶಮೀ ವೃಕ್ಷವನ್ನು ಪೂಜಾ ಮಾಡ್ತಾರೋ ಅವರಿಗೆ ಸಂಪತ್ತು, ಲಕ್ಷ್ಮಿಯ ಅನುಗ್ರಹ ಆಗತ್ತೆ. ನಮೋ ವಿಶ್ವಾಸ ವೃಕ್ಷಾಯ,
ಎಂಥ ವಿಶ್ವಾಸದ ವೃಕ್ಷ ಇದು ಅಂತ ಕೇಳಿದರೆ ಪಾರ್ಥ ಶಸ್ತ್ರಾಸ್ತ್ರ ಧಾರಿಣಿ. ನಾನೀಗ ಹೇಳಿದ್ನಲ್ಲ ಆ ಕಥೆಯನ್ನು ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಪಾರ್ಥ ಅಂದರೆ ಬರೇ ಅರ್ಜುನ ಅಂತಲ್ಲ, ಪೃಥುದೇವಿಯ ಮಕ್ಕಳಾಗಿರುವಂತಹ ಅವರು ಎಲ್ಲರೂ ಪಾಂಡವರ ಅಸ್ತ್ರ ಶಸ್ತ್ರಾಸ್ತ್ರಗಳನ್ನು ಧಾರಣೆ ಮಾಡಿರುವಂಥವಳು. ನಮೋ ವಿಶ್ವಾಸ ವೃಕ್ಷಾಯ ಪಾರ್ಥ ಶಸ್ತ್ರಾಸ್ತ್ರ ಧಾರಿಣಿ ತ್ವತಃ ಪತ್ರಂ ಪ್ರತಿಚ್ಛಾಮಿ ಸದಾ ವಿಜಯದಾ ಭವ. ನಿನ್ನ ಪತ್ರೆಯನ್ನು ನಾನು ಸ್ವೀಕಾರ ಮಾಡಿ ಅದನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ, ನನಗೆ ವಿಜಯವನ್ನ ಕೊಡು. ಧರ್ಮಾತ್ಮ ಸತ್ಯಸಂದಶ್ಚ ರಾಮೋ ದಾಶರಥಿರ್ ಯದಿ ಪೌರುಷೇಚಾ ಪ್ರತಿದ್ವಂದೋ ಮಚ್ಛತ್ರೂಂ ಜಹಿಸಾಯಕ. ನನ್ನ ಎಲ್ಲ ಶತ್ರುಗಳನ್ನು ನಾಶ ಮಾಡು. ಅಮಂಗಲಾನಾಂ ಶಮನೀಂ ಶಮನೀಂ ದುಷ್ಕೃತ ತ್ಯಜ ದುಸ್ವಪ್ನನಾಶನೀಂ ಧನ್ಯಾಂ ಪ್ರಪದ್ದೇಹಂ ಶಮೀಂ ಶುಭಾಂ. ಈ ರೀತಿಯಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆಯನ್ನು ಮಾಡಿ ಬನ್ನಿ ಕೊಡೋದು ಅಂತಾರೆ. ಬನ್ನಿ ಕೊಟ್ಟು ಬಂಗಾರದಂಗಿರ್ರಿ, ಸಾಮಾನ್ಯವಾಗಿ ಲೋಕಾರೂಢಿಯಲ್ಲಿ ನಾವೆಲ್ಲ ಕಾಣುವಂಥದ್ದು. ಇತಿ ಸಂಪ್ರಾರ್ಥ್ಯ, ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿ ಸಾ ಅಕ್ಷತಾ ಮೃತಮಾದಾಯ ಒಳ್ಳೆಯ ಭಕ್ತಿಯಿಂದ ಅದನ್ನು ಸ್ವೀಕಾರ ಮಾಡಿಕೊಂಡು ಮಂಗಲ ಗೀತಗಳನ್ನು ವಾದ್ಯ ಘೋಷಗಳಿಂದ ಅದನ್ನು ತೆಗೆದುಕೊಂಡ್ಬರಬೇಕಂತೆ. ಗೃಹಮೇತ್ಯ ಸ್ವಜನೈ ಸಹ ವಿಶೇಷವಾಗಿ ನೂತನವಾದ ಒಳ್ಳೆಯ ಶುಭ್ರವಾದ ಸ್ವಚ್ಛವಾದ ವಸ್ತ್ರಗಳನ್ನು ಆಭರಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಸ್ತ್ರೀಯರು ವಿಶೇಷವಾಗಿ ಆರತಿಯನ್ನು ಮಾಡ್ತಾರೆ. ನೀರಾಜನ ಸ್ತ್ರೀಭಿರ್ ನೀರಾಜಿತೋ, ಒಳ್ಳೆಯ ಆರತಿಯನ್ನು ಮಾಡಿಸ್ಕೊಳ್ಬೇಕು ಭಗವಂತನಿಗೆ ಮಾಡಿ ಇವರು ಆರತಿಯನ್ನು ಮಾಡಿಸ್ಕೊಳ್ಬೇಕು. ವಿಪ್ರೇಭ್ಯೋ ದಕ್ಷಿಣಾಂ ತಾಂಬೂಲಂ ಚ ದತ್ವ, ಬಂದಿರುವಂತಹ ಬ್ರಾಹ್ಮಣರಿಗೆ ಜ್ಞಾನಿಗಳಿಗೆ ದಕ್ಷಿಣೆ ಸಹಿತವಾಗಿ ಬಿಳೆದೆಲೆ ಅಡಿಕೆ ಹಣ್ಣು ಎಲ್ಲವನ್ನ ಕೊಡಬೇಕು. ಜೊತೆಗೆ ಮುಖ್ಯವಾಗಿ ಆಶಿಷೋ ಗೃಹಿತ್ವ, ಅವರ ಆಶೀರ್ವಾದವನ್ನು ಪಡೀಬೇಕು ಅಂತ ಹೇಳ್ತಾರೆ. ಭಾರಿ ಮುಖ್ಯವಾಗಿರುವಂಥದ್ದು ಬ್ರಾಹ್ಮಣರ ಆಶೀರ್ವಾದ, ಅತ್ಯಂತ ಮಹತ್ವವಾಗಿರುವಂಥದ್ದು. ಈ ರೀತಿಯಾಗಿ ಅವತ್ತು ದಶಮಿಯ ಆಚರಣೆಯನ್ನು ಮಾಡ್ತಾನೋ, ಯಾರು ಈ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೋ ಅವ್ರಿಗೇನಾಗತ್ತೆ, ಶ್ರಿಯಂ ಪುಣ್ಯಮವಾಪ್ನೋತಿ ವಿಜಯಂಚ ಸದಾ ಭುವಿ. ಅವರ ಮನೆಯಲ್ಲಿ ಸಂಪತ್ತು ಯಾವಾಗಲೂ ಇರ್ತದೆ. ಎಷ್ಟೋ ಜನ ನಮ್ಮಲ್ಲಿ ಹೇಳೋದುಂಟು, ನಾನು ಬೇಕಾದಷ್ಟು ಸಂಪಾದನೆಯನ್ನು ಮಾಡ್ತೀನಿ, ಸಂಪಾದನೆ ಮಾಡಿದ ಕೈಯಲ್ಲಿ ಉಳಿಯೋದೇ ಇಲ್ಲ. ಅದಕ್ಕೆ ಪರಿಹಾರ ಏನು ಅಂದರೆ ಶಮಿ ವೃಕ್ಷವನ್ನು ಪೂಜಾ ಮಾಡಿ ಭಕ್ತಿಯಿಂದ. ವಿಜಯದಶಮಿ ದಿವಸ ಶ್ರಿಯಂ ಪುಣ್ಯಮವಾಪ್ನೋತಿ ವಿಜಯಂಚ ಸದಾ ಭುವಿ, ಶ್ರಿಯ ಸಂಪತ್ತು ಬರ್ತದೆ, ಜೊತೆಗೆ ವಿಜಯ ಪ್ರಾಪ್ತಿಯಾಗತ್ತೆ. ಇಷ್ಟೇ ಅಲ್ಲ, ಇನ್ನೂ ಒಂದು ಮುಂದೆ ಹೇಳ್ತಾರೆ, ಸಂಪತ್ತನ ಜೊತೆಗೆ ಅಧಿಕವಾದ ಪುಣ್ಯವನ್ನ ವಿಜಯವನ್ನ ಪಡಿತಾ ಇದ್ದಾನೆ. ವಿಜಯಾತು ಮಹಾಭಾಗ ದದಾತು ವಿಜಯಂ ಮಮ. ಅದಕ್ಕೆ ಪ್ರಾರ್ಥನೆ ಮಾಡಬೇಕಂತ ಶಮಿ ವೃಕ್ಷಕ್ಕೆ, ವಿಜಯವನ್ನ ನನಗೆ ಎಲ್ಲಾ ಕೆಲಸದಲ್ಲಿ ನೀಡು ಅಂತ ಹೇಳಿ ಭಕ್ತಿಯಿಂದ ಪೂಜಾ ಮಾಡಬೇಕು. ಇಮಾಂ ಪೂಜಾಂ ಮಯಾ ದೇವಿ ಯಥಾಶಕ್ತಿಯ ನಿವೇದಿತ, ನನ್ನ ಯೋಗ್ಯತಾನುಸಾರವಾಗಿ ನಾನು ಪೂಜೆಯನ್ನು ಮಾಡಿದ್ದೀನಿ, ಅದರಿಂದ ನೀನು ಸ್ವೀಕಾರ ಮಾಡಿ ನನಗೆ ಆಯುಷ್ಯವನ್ನ ಆರೋಗ್ಯವನ್ನ ಧನ ಸಂಪತ್ತನ್ನ ಶತ್ರೋಃ ಪರಾಜಯ ಶತ್ರುಗಳ ಪರಾಜಯವನ್ನ ಸಮೃದ್ಧಿಯನ್ನ ನನಗೆ ನೀಡು ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಎಲ್ಲ ರೀತಿಯ ಅನುಕೂಲತೆ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಇಂತಹ ದಶಮಿ ದಿವಸ, ವಿಜಯದಶಮಿ ದಿವಸ ಆಚಾರ್ಯ ಮಧ್ವರು ಅವತಾರ ಮಾಡಿರುವಂತಹ ಪರಮ ಪವಿತ್ರವಾದ ದಿವಸ ವಿಜಯದ ಶಮಿ. ಅದು ಅತ್ಯಂತ ಪರಮ ಪವಿತ್ರವಾಗಿರುವಂಥದ್ದು. ಸಂಪೂರ್ಣ ಲಕ್ಷಣ ಚನಂ ನಿನ್ನೆ ನಾವೆಲ್ಲ ನೋಡಿದ್ದೀವಿ, ವಿಸ್ತಾರವಾಗಿ ನಾವು ಕಥೆಯನ್ನು ಕೇಳಿದ್ದೀವಿ. ಸಂಪೂರ್ಣ ಲಕ್ಷಣ ಚನಂ ನವರಾಜಮಾನಂ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್. 32 ಲಕ್ಷಣಗಳಿಂದ ಕೂಡಿರುವಂತಹ ಆಚಾರ್ಯ ಮಧ್ವರು ಅವತಾರ ಮಾಡಿದಂತಹ ಪರಮ ಪವಿತ್ರವಾದ ದಿವಸ ಅದು ವಿಜಯದಶಮಿ. ಎಲ್ಲ ಮಾಧ್ವರಿಗೆ ವೈಷ್ಣವರಿಗೆ ಅತ್ಯಂತ ಶ್ರೇಷ್ಠವಾದ ದಿವಸ. ಸುಮಧ್ವಜಯ, ವಾಯುಸ್ತುತಿ, ಸುಂದರಕಾಂಡ, ಮನ್ಯುಸೂಕ್ತ ವಿಶೇಷವಾಗಿ ಪಾರಾಯಣವನ್ನು ಮಾಡಿ ಆ ಶ್ರೀಮದಾಚಾರ್ಯರ ಅನುಗ್ರಹವನ್ನು, ಆ ಶ್ರೀಮದಾಚಾರ್ಯರಲ್ಲಿ ಕೂತು ಅನುಗ್ರಹ ಮಾಡುವಂತಹ ಆನಂದ ತೀರ್ಥ ವರದೇ ದಾನವಾರಣ್ಯ ಪಾವಕೆ ಜ್ಞಾನದಾಗಿನಿ ಸರ್ವೇಶೆ ಶ್ರೀನಿವಾಸೇಸ್ತು ಮೇ ಮನಃ ಅಂತ ಹೇಳದ ಹಾಗೆ ಆನಂದ ತೀರ್ಥರಲ್ಲಿ ಕೂತು
ಆನಂದವನ್ನ ಜ್ಞಾನವನ್ನ ನೀಡುವಂತಹ ಆ ಶ್ರೀನಿವಾಸ ದೇವರು ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ.